ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಧ್ವನಿ ಆಗ್ಲೇಬೇಕು, ಈ ಹೋರಾಟಕ್ಕೆ ನೀವು ಕೈ ಜೋಡಿಸ್ಲೇಬೇಕು. ಅಪ್ಪು ಬಾಸ್ ಅಭಿಮಾನಿಯಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಇಷ್ಟು ದಿನ ಏನಾಗ್ಲಿ, ಮೊನ್ನೆಯಿಂದ ಕೆಟ್ಟಗಳಿಗೆ ನಿಮ್ಗೆ ಹೇಳಿದ್ನ ಫುಲ್ ವಿಡಿಯೋ ನೋಡಿದಿರಾ, ಏನೋ ಇಮಿಡಿಯೇಟ್ ಆಗಿ ಮೆಸೇಜ್ ಬಂತು, ಯಾರೋ ನಮ್ ತುಂಬಾ ಬೇಕಾದವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಲೈವ್ ಮಾಡಿ ಹೇಳಿದೀನಿ. ಅದು ತಪ್ಪು ಪ್ರಪಂಚದಲ್ಲಿ ತಪ್ಪು ಮಾಡಿದ್ರೆ ನಾರಿರಲ್ಲ ಅಂತದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಅದರಿಂದ ಏನಾದ್ರು ಅಲ್ಟ್ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೆ ಅಣ್ಣ ತಂದಿರೆ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ, ಇಂಥವ್ರು ಚಪ್ಪಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಹಲೋ ಹಲೋ, ಯೋಗೇಶ್ ಅವರಾ ಸರ್? ಹೇಳಿ ಸರ್. ಸರ್ ಏನ್ ಸರ್ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀನಿ? ನೀವು ನಿಜವಾದ ಕನ್ನಡ ಹೋರಾಟಗಾರರ ಸರ್? ಇವಾಗ ದಯಮಾಡಿ ಸರ್, ದಯಮಾಡಿ ಅಲ್ಲ ಹೇಳ್ತೀನಿ, ಕನ್ನಡ ಹೋರಾಟಗಾರ ಅಂದ್ರೆ ಹೆಂಗಿರ್ಬೇಕು ಸರ್? ಸ್ವಲ್ಪ ಒಂದ್ ನಿಮಿಷ ಇರಿ ಸರ್, ನಾನ್ ಕೇಳದ್ ಕೇಳಿ. ನೀವು ಇವಾಗ ನಾನ್ ಹಾಕೋ ಪಾಯಿಂಟ್ ಗಳಿಗೆ ಒಂದೊಂದಕ್ಕೂ ಆನ್ಸರ್ ಮಾಡಿ. ನನ್ ಮಧ್ಯಾಹ್ನ ನಿಮ್ಗೆ ಟ್ರೈ ಕಾಲ್ ಟ್ರೈ ಮಾಡ್ತಾ ಇದೀನಿ, ನೀವು ರಿಸೀವ್ ಮಾಡಿದ್ರೆ ಕಟ್ ಮಾಡ್ತಾ ಇದೀರಾ? ಏನಕ್ಕೆ ಅಂತ ಕೇಳಿ. ಹಾ ಏನಕ್ಕೆ ಇರಿ, ನಾನ್ ಕಾಲ್ ಮಾಡಿರೋ ಉದ್ದೇಶ ನೀವು ಕೇಳಿ ಫಸ್ಟ್ ಸರ್, ಕೇಳಿ ಸರ್. ನೀವು ಸ್ವಲ್ಪ ಸರ್ ಒಂದ್ ನಿಮಿಷ, ಕನ್ನಡ ಹೋರಾಟಗಾರ ಅಂದ್ರೆ ಅರ್ಥ ಗೊತ್ತಾ? ಮಾತಾಡ್ಬೇಕು ಅಂತಂದ್ರೆ ಕೇಳ್ಬಿಡಿ, ಕೇಳ್ತೀನಿ ಕೇಳ್ತೀನಿ. ನಾನು ಹೇಳೋದು ಕೇಳಿ, ಒಂದೇ ಕ್ವಶನ್ ಕೇಳೋದು, ಒಂದೇ ಒಂದ್ ಕ್ವಶನ್ ಕೇಳೋದು, ಅದಕ್ಕೆ ಆನ್ಸರ್ ಮಾಡಿ. ನೀವ್ ಹೇಳಿದ್ನ ಕೇಳ್ತೀನಿ, ಕನ್ನಡ ಹೋರಾಟಗಾರ ಅಂದ್ರೆ ನಿಮ್ ಪ್ರಕಾರದಲ್ಲಿ ಏನು? ಅದಕ್ಕೆ ಆನ್ಸರ್ ಕೊಡ್ತೀನಿ ಕೇಳಪ್ಪ. ಹಾ ಹೇಳಪ್ಪ. ಕನ್ನಡಕ್ಕೋಸ್ಕರ ಏನಾದ್ರು ಅನ್ಯಾಯ ಆದ್ರೆ ಹೋರಾಟ ಮಾಡೋದು, ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಿಗೆ ಅನ್ಯಾಯ ಆದ್ರೆ ಹೋರಾಟ ಮಾಡೋದೇ ನನ್ನ ಕೆಲಸ. ಹೌದಾ? ಹ್ಮ್, ಅರ್ಥ ಆಯ್ತಾ? ಇವಾಗ ಓಕೆ ಓಕೆ, ಇವಾಗ ನಾನು ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್. ಹಾ ಆಯ್ತು, ನೀವ್ ಹೇಳಿ ಹೇಳಿ ಹೇಳಿ. ಸ್ವಲ್ಪ ಒಂದು ನಿಮಿಷ ಇರಪ್ಪ, ನಿಮ್ ಮಧ್ಯಾಹ್ನ ಫೋನ್ ಮಾಡೋದಲ್ಲ, ಕಟ್ ಮಾಡೋದು ಏನೇ ಗೊತ್ತಾ? ಯಾವ್ದೋ ಚಾನಲ್ ಅಲ್ಲಿ ಇಂಟರ್ವ್ಯೂ ಕುಂತಿದ್ದೆ. ಹೌದಾ? ಇಂಟರ್ ಚಾನಲ್ ಇಂಟರ್ವ್ಯೂ ಕುಂತಿದ್ದು ಈ ದರ್ಶನ್ ಬಾಸ್ ಅಭಿಮಾನಿಗಳಿಗೆ. ನಿಮ್ಗೆ ಹೇಳ್ತಾ ಇಲ್ವಾ, ಡಿ ಬಾಸ್ ಅಭಿಮಾನಿಗಳು ಮತ್ತೆ ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳು, ಇದು ಯಾವ್ದೋ ರೀತಿ ನಾನು ಹೇಳ್ತಾ ಇಲ್ವಾ, ಯಾವ್ದೋ ರೀತಿ ಕಾಂಟ್ರವರ್ಸಿ ಬಂದು ಯಾವ್ದೋ ಕೆಟ್ಟಗಳಿಗೆ ಅಪ್ಪು ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಮಾಡಿರುವಂತ ಪೋಸ್ಟ್ ಇಂದ ಬೇರೆ ರೀತಿ ಆಯಾಮ ತಿರ್ಕಂತ ಇದೆ. ಸುಮಾರು ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಫೋನ್ ಮಾಡಿ ಅಣ್ಣ ದರ್ಶನ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ತರ ಪುನೀತ್ ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ. ಅಲ್ಲ ಸರ್, ಇದು ರೊಚ್ಚಿಗೇಳೋದಕ್ಕೆ ಕಾರಣ ನೀವು ಒಂದ್ ಕಡೆಯಿಂದ ಆಗ್ತೀರಾ. ಒಂದು ಹೇಳ್ತೀನಿ, ಕನ್ನಡದ ಹೋರಾಟಗಾರ ಅಂದ್ರೆ ಫಸ್ಟ್ ಸ್ವಲ್ಪ ಕೇಳಿ ಸರ್, ನಿಮ್ಮ ಇಂಟರ್ವ್ಯೂ ಮಾಡಿದ್ದು ಯಾವ ಚಾನಲ್ ಸರ್? ಅವ್ರು ಕ್ವಶನ್ ಮಾಡಿದಾರೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಅದಕ್ಕೇನೆ ಹೇಳಿ, ಇವಾಗ ನನ್ ಕಡೆಯಿಂದ ಏನ್ ತಪ್ಪಾಗಿದೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ವೇಟ್ ಮಾಡಿ, ವೀಟು ಚಾನಲ್ ಕಡೆಯಿಂದ ಮಾತಾಡ್ಬಿಟ್ಟು ಬಂದಿದ್ದೀನಿ, ಅದಕ್ಕೆಲ್ಲ ನಿಮ್ಗೆ ಅಲ್ಲೇ ಉತ್ತರ ಸಿಗುತ್ತೆ. ದಯಮಾಡಿ ಅದ ಇದು ಮಾತಾಡಿ ಕಾಂಟ್ರವರ್ಸಿ ಮಾಡ್ಕೊಂಡು ತಿರ್ಗಾ ಇದ್ ಮಾಡೋದ್ ಬೇಡ. ನಿಮ್ ಏನ್ ಕ್ವಶನ್ ಕೇಳ್ತಿರೋ ಆ ಕ್ವಶನ್ ಗೆಲ್ಲ ದರ್ಶನ್ ಅಭಿಮಾನಿಗಳಿಗೂ ಪರವಾಗಿ, ಅಪ್ಪು ಬಾಸ್ ಅಭಿಮಾನಿ ಪರವಾಗಿ, ಇಬ್ಬರು ಅಭಿಮಾನಿಗಳಿಗೂ ನಾನು ಅಲ್ಲಿ ಆನ್ಸರ್ ಕೊಟ್ಟು ಬಂದಿದ್ದೀನಿ. ಇಷ್ಟಕ್ಕೆ ಡಿ ಬಾಸ್ ಅಭಿಮಾನಿಗಳಿಗೂ ಮತ್ತೆ ನೋವಾಗಬಾರ್ದು, ಮತ್ತೆ ಪುನೀತ್ ರತ್ನ ಅಭಿಮಾನಿಗಳು ನೋವಾಗಬಾರ್ದು. ಆ ರೀತಿ ಒಂದು ಕನ್ನಡ ಹೋರಾಟಗಾರನಾಗಿ ನನ್ನ ಕಡೆಯಿಂದ ತಪ್ಪಾಗಿದ್ರು ಕ್ಷಮೆ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಕ್ಷಮೆನ ಕೇಳಿ ಬಂದಿದ್ದೀನಿ. ಇದು ಮೈನ್ ನಾನ್ ಮಾತಾಡೋದು ಹೇಳ್ತಾ ಇಲ್ವಾ, ನಾನೊಬ್ಬ ನೀವ್ ಹೇಳ್ದಂಗೆ ಅಷ್ಟು ಜನಕ್ಕೆ ಪರಿಚಯ ಇರೋನು, ಏಕ್ದಮ್ ನಾನು ಲೈವ್ ಮಾಡಿದ್ದು ತಪ್ಪು, ನಾನು ಇವಾಗ ಹೇಳ್ತಾ ಇದೀನಿ ಕೇಳಿ. ಕಾರಣ ಏನು ಅಂತಂದ್ರೆ ಪರಿಸ್ಥಿತಿ ನಮ್ಮ ತರ ಇತ್ತು. ಏನಕ್ಕೆ ಅಂದ್ರೆ ನನ್ಗೆ ಅಪ್ಪು ಅಭಿಮಾನಿಗಳ ಕಡೆಯಿಂದ ಡಿಮ್ಯಾಂಡ್ ಇತ್ತು ನನ್ಗೆ ಫೋನ್ ಮಾಡಿ, ಇಮಿಡಿಯೇಟ್ ನನ್ಗೆ ವಾಟ್ಸ್ಆಪ್ ಕಳಿಸಿ, ಬರೀ ಏನ್ ಹೇಳ್ತಾ ಇಲ್ಲ, ಫುಲ್ ವಿಡಿಯೋ ಕಳಿಸಿಲ್ಲ ನನ್ಗೆ, ಫುಲ್ ವಿಡಿಯೋ ನನ್ ಕಳಿಸಿಲ್ಲ ಬ್ರದರ್. ಬರೀ ಯಾವಾಗ ದರ್ಶನ್ ಅವರು ಬರೀ ಮಾತು ಎತ್ಕಂತ ಪುನೀತ್ ರಾಜ್ಕುಮಾರ್ ಹೆಸರು, ಆ ಕ್ಲಿಪ್ ಒಂದೇ ಒಂದ್ ನಿಮಿಷ ಮಾತ್ರ, ಅದ್ರ ಕೆಳಗಡೆ ಈ ಡಿ ಬಾಸ್ ಸೋಲ್ಜರ್ ಅನ್ನೋನು ಪೋಸ್ಟ್ ಹಾಕಿರೋದು, ಎರಡು ಕಳ್ಸಿದ್ರು. ಅಣ್ಣ ನೋಡಿದ್ರ ಇದನ್ನ, ದರ್ಶನ್ ಮತ್ತೆ ದರ್ಶನ್ ಅವ್ರ ಅಭಿಮಾನಿಗಳು? ಕೇಳಿ 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 ನಂಗೆ ಹೇಳ್ತೀನಿ ಕೇಳಿ, ನನಗೆ ನಾನು ಲೈವ್ ಬಂದಿದ್ದು ನೀವು ಮಾತಾಡಿದೀನಿ ಅಂತ ಇದ್ದಲ್ಲ, ಅದಕ್ಕೆ ನಿಮ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಆಮೇಲೆ ಹೇಳಿ, ನೀವು ತಪ್ಪಿದ್ರೆ ಹೌದು ಹೇಳ್ತಾ ಇಲ್ಲ, ಆಲ್ರೆಡಿ ನಾನು ಕ್ಷಮೆ ಕೇಳಿದೀನಿ ಅಲ್ಲಿ, ನನ್ ಕಡೆ ನನ್ ತಪ್ಪು ಇದಾರ ಆಗಿದ್ರೆ ಕ್ಷಮೆ ಇರ್ಲಿಲ್ಲ, ಕ್ಷಮೆ ಕೇಳಿದ್ರೆ ನಾನು ಚಿಕ್ಕವಣ್ಣಪ್ಪ. ನನ್ಗೆ ಆ 9:30 ಟೈಮ್ ಅಲ್ಲಿ ನಾನು ಆಫೀಸ್ ಇಂದ ಹೊರಡೋ ಟೈಮು, ನನ್ನ ಆಫೀಸ್ ಕ್ಲೋಸ್ ಮಾಡ್ಬೇಕು ಅನ್ನೋ ಟೈಮ್ಗೆ ಇಮಿಡಿಯೇಟ್ 3-4 ಫೋನ್ಗಳು ಬಂತು. 3-4 ಫೋನ್ ಬಂದು, ಅಣ್ಣ ಎಲ್ಲಿದ್ದೀರಾ ಎಲ್ಲಿದ್ದೀರಾ, ಈ ತರ ಆಫೀಸ್ ಜೊತೆ ಮನೆಗೆ ಹೋಗ್ತಾ ಇದೀನಿ. ಒಂದಿಬ್ಬರೆಲ್ಲ ಫೋನ್ ಮಾಡಿ, ಅಣ್ಣ ಈ ತರ ದರ್ಶನ್ ಮತ್ತೆ ಫ್ಯಾನ್ಸ್ ಅಂತ ಹೆಸರು ಹೇಳ್ಕೊಂಡು ಬೇರೆ ರೀತಿಯಾದಂತ ಇದ್ ನಡೀತಾ ಇದೆ, ನೋಡಿಲ್ವಾ ಅಣ್ಣ ಅಂತ. ಇಲ್ಲಪ್ಪ ನೋಡ್ತೀವಿ ಮನೆಗೆ ಹೋಗಿ. ಸರಿ ಮಾಡಿದ್ದೆ. ಸರಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಒಂದ್ 5-10 ನಿಮಿಷ ಬಿಟ್ಟು ತಿರ್ಗಾ ಇನ್ನೊಂದ್ ಫೋನ್ ಬಂತು, ಅವ್ರು ಹಂಗೆ ಹೇಳಿದ್ರು. ನಮ್ಮ ಆಯ್ತು, ಈ ಮೈನ್ ನಮ್ಮ ಕರ್ನಾಟಕದ ಸಂಘದ ಅಪ್ಪು ಬಾಸ ಅಭಿಮಾನಿಗಳ ಸಂಘದವರು ಫೋನ್ ಮಾಡಿ ಇಮಿಡಿಯೇಟ್ ಅಣ್ಣ ನೋಡಿದ್ರ ಅಣ್ಣ, ಏನಪ್ಪ ಪುಸ್ತಕ ಪುಸ್ತಕ ಅಂತ 3-4 ಜನ ಫೋನ್ಗಳು ಬರ್ತಾ ಇದೆ, ಏನಿದೆ ಅಂತ ಕಾಂಟ್ರವರ್ಸಿ ಅಂತ. ಏನಕ್ಕೆ ಅಂದ್ರೆ ದರ್ಶನ್ ಅವರು ಈ ಇಂಟರ್ವ್ಯೂ ಮಾಡಿರೋದು ನಾನು ಫುಲ್ ನೋಡಿರ್ಲಿಲ್ಲ, ಫೇಸ್ಬುಕ್ ಅಲ್ಲಿ ಏನೋ ಒಂದ್ 5 ನಿಮಿಷ ಹಿಂಗೆ ಎತ್ಬೇಕಾದ್ರೆ ದರ್ಶನ್ ಅವರು ಆ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ ನೋಡಿದ್ದೆ.
ಫುಲ್ ಫುಲ್ ನೋಡಿದಲ್ಲ ಅದು ಸುಮ್ನೆ ಹಂಗ್ ನೋಡ್ಬಿಟ್ಟು ಅಂತ ತಳಬಿಟ್ಟಿದ್ದೆ ಅದನ್ನ. ಒಂಥರ ಯಾವ್ದೋ ಇಂಟರ್ವ್ಯೂ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಕೇವಲವಾಗಿ ಮಾತಾಡಿದಾರ ಅಂತ ಹೇಳ್ದ. ಯಾರು ಮೈನ್ ಬೇರೆ ಯಾರು ಅಭಿಮಾನಿಗಳು ಮೈನ್ ಮಾಡ್ದಲ್ಲ, ನಮ್ ಮೈನ್ ನಮ್ ಪುನೀತ್ ರಾಜ್ಕುಮಾರ್ ಸಂಘದವರು ಸಂಬಂಧಪಟ್ಟವರು ಹೇಳಿದ್ಮೇಲೆ ನಾವು ಅವ್ರಿಗೊಂದು ಬೆಲೆ ಕೊಡ್ಲೇಬೇಕಲ್ಲ. ಏನ್ ಗೊತ್ತಿಲ್ಲ ಅಂತ ಹೇಳಿದ್ಕೆ ಈ ವಿಡಿಯೋ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ನೋಡಿ ಅಣ್ಣ, ಫುಲ್ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹರಡಾಡ್ತಾ ಇದೆ, ಏನಣ್ಣ ನಿಮಗ್ ಬಂದಿಲ್ಲ ಅಂತ. ಏನಕ್ಕೆ ಅಂದ್ರೆ ನಾನು ಜಾಸ್ತಿ ವಾಟ್ಸ್ಆಪ್ ಗ್ರೂಪ್ ಇಕ್ಕಿಲ್ಲ, ನನಗೆ ಫ್ರೆಂಡ್ಸ್ ಫಾಲೋವರ್ ಜಾಸ್ತಿ ಇರೋದ್ರಿಂದ ಡೈಲಿ ಮೆಸೇಜ್ ಗಳು ಬರ್ತಾ ಇರುತ್ತೆ. ಗ್ರೂಪ್ ಗಳು ಹಾಕೊಂಡ್ಬಿಟ್ರೆ 100 ಜನ ಇದೆ, 100 ಮೆಸೇಜ್ ಗಳು ನಾನು ನೋಟ್ಬುಕ್ ಕೊಡಕ್ಕಾಗಲ್ಲಪ್ಪ. ಅದಕ್ಕೋಸ್ಕರ ನನ್ನ ಮೆಸೇಜ್ ಗ್ರೂಪ್ ಅಲ್ಲಿ ನಾನು ಹಾಕೊಂಡಿರ್ಲಿಲ್ಲ, ಇಲ್ಲಪ್ಪ ನೋಡಿಲ್ಲ ನಾನು ಅಂತ. ಗ್ರೂಪ್ ಅಲ್ಲಿ ಸರಿ ಅಂತ ಹೇಳಿ ನನಗೆ ಕಳ್ಸಿದ್ರು. ಪುನೀತ್ ರಾಜ್ಕುಮಾರ್ ಸತ್ತ ಮೇಲೆ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ರು. ಆ ಸೆಲೆಬ್ರೇಷನ್ ನಮ್ಮ ಅಭಿಮಾನಿಗಳು ನನ್ನ ಬದುಕಿರಾವಾಗ್ಲೇ ಮಾಡ್ಬಿಟ್ಟು ನನ್ನ ಜೀವನ ಸಾಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಆ ವರ್ಡ್ ನನ್ನ ಕನ್ನಡದ ಜ್ಞಾನಕ್ಕೆ ನಾನು ಹೇಳ್ತೀನಿ ಬ್ರದರ್, ನಾನು ಹೇಳಕ್ ಫುಲ್ ಕೇಳ್ಬಿಡಿ. ಇವಾಗ ಆ ವರ್ಡ್ ಹೇಳಿರೋದು ಸರಿ, ನನ್ನ ತಪ್ಪ ಹೇಳಿದಾರ ಅದಕ್ಕೆಪ್ಪ ಅದಕ್ಕೆ ಹೇಳ್ತಾರ ಅದು ಕಾರಣ ಕೊಡ್ಬೇಕು ತಾನೆ ಫುಲ್ ಆಗಿ ನೀನ್ ಕೇಳ್ಕೋ. ಆ ವಿಡಿಯೋ ಆ ಕೇಳಗಡೆ ಈ ಪೋಸ್ಟ್ ಇತ್ತು, ಆ ದರ್ಶನ್ ಅವರು ಹೇಳಿರೋ 1 ನಿಮಿಷ ವಿಡಿಯೋಗೂ ಇವನ್ ಹಾಕಿರೋ ಪೋಸ್ಟ್ಗೂ ಸಂಬಂಧ ಇದೆಯಾ ಅಲ್ವಾ ಹೇಳಿ, ಕ್ಲಾರಿಟಿ ಇದೆಯಾ ಅಲ್ವಾ ಅದಕ್ಕೆ, ಅದಕ್ಕೂ ಲಿಂಕ್ ಆಗುತ್ತಾ ಇಲ್ವಾ? ಅದೇ ಸರ್, ಇಲ್ಲಿ ಮಧ್ಯವರ್ತಿಗಳು ಸೇರ್ಕೊಂಡು ಇರಿ ಸರ್, 1 ನಿಮಿಷ ಹೇಳ್ತೀನಿ. ಮಧ್ಯವರ್ತಿಗಳು ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾ ಇದಾರೆ ಸರ್. ಇವಾಗ ಚಿತ್ರರಂಗದಲ್ಲಿ ಸರ್ ಒಂದೇ ನಿಮಿಷ ಇದನ್ನೆಲ್ಲ ನಾನು ಹಾಕ್ಸ್ಕೊಂಡೆ, ನನಗೆಲ್ಲ ಇದೆಲ್ಲ ನ್ಯೂಸ್ ಎಲ್ಲ ನನಗೆ ನೀವೇನ್ ಹೇಳ್ತಾ ಇದೀರಾ, ಇದು ಕಿಡಿಗೇಡಿಗಳು ಮಾಡ್ತಾರ ಸೆಂಡೆ ಅಂತರ ಅಂತ ತಿಳ್ಕೊಂಡೆ. ಇವಾಗ ಹೇಳ್ತಾ ಇದ್ ಕೇಳಪ್ಪ, ಕ್ಷಮೆ ಕೇಳೋದ್ರಿಂದ ನಾನು ಚಿಕ್ಕವನಾಗಲ್ಲ. ನಾವ್ ಏನಕ್ಕೆ ಅಂದ್ರೆ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿರೋದು ಅಷ್ಟೇ, ನಮ್ಮ ಅಪ್ಪು ಭಾಷೆ ಹೇಳಿರೋದಷ್ಟೇ. ಅಣ್ಣವ್ರು ಹೇಳಿದಾರೆ ನಮ್ ಕುಟುಂಬ ಅಂತ, ನಮ್ಮ ಅಪ್ಪು ಭಾಷೆ ಹೇಳಿದಾರೆ ಸ್ಟಾರ್ ವಾರ್ ಎಲ್ಲ ಬೇಡ, ಇಲ್ಲಿ ಎಲ್ಲ ಒಂದೇ ನಾವು ಅಂತ ಹೇಳಿದಾರೆ. ಆ ರೀತಿನೇ ಅಪ್ಪು ಭಾಸ ಅಭಿಮಾನಿಯಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಇಷ್ಟು ದಿನ. ಏನಾಗ್ಲಿ ಮೊನ್ನೆಯಿಂದ ಕೆಟ್ಟಗಳಿಗೆ ನಿಂಗೆ ಹೇಳಿದ್ನಲ್ಲ, ಫುಲ್ ವಿಡಿಯೋ ನೋಡಿದಿರಾ, ಏನೋ ಇಮಿಡಿಯೇಟ್ ಆಗಿ ಮೆಸೇಜ್ ಬಂತು, ಯಾರೋ ನಮ್ಗೆ ತುಂಬಾ ಬೇಕಾದವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಲೈವ್ ಮಾಡಿ ಹೇಳಿದೀನಿ. ಅದು ತಪ್ಪು ಪ್ರಪಂಚದಲ್ಲಿ ತಪ್ಪು ಮಾಡಿದ್ರೆ ನಾರಿರಲ್ಲ ಅಂತದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಅದರಿಂದ ಏನಾದ್ರು ಅಲ್ಟ್ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ.